ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಬೆಂಗಳೂರು ನಕ್ಷೆಯ ಪ್ರಜೆಗಳೇ, ಹೇಗಿದ್ದೀರಾ? ಎಲ್ಲ ಆರಾಮ? ಇವತ್ತು ನಾನು ನಿಮಗೆ ಒಂದು ಫೇಮಸ್ ಒನ್ ಡೇ ಟೂರ್ ಸ್ಪಾಟ್ ಕರ್ಕೊಂಬಂದಿದ್ದೀನಿ. ಬೆಂಗಳೂರಿಂದ ಬಹಳ ಸಮೀಪ ಇದೆ, 75 ಕಿಲೋಮೀಟರ್ ದೂರದಲ್ಲಿ ತುಮಕೂರು ಬಳಿ ಬರುತ್ತೆ ಈ ಜಾಗ. ಯಾವ ಜಾಗ ಅಂತ ನಿಮ್ಗೆ ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಹಿಂದ್ಗಡೆ ಪಿಕಾಕ್ ಟೆಂಪಲ್ ಕಾಣಿಸ್ತಾ ಇದೆ. ಹೌದು, ದ ವೆರಿ ಫೇಮಸ್ ಪಿಕಾಕ್ ಟೆಂಪಲ್ ಮಂದಾರಗಿರಿಯಲ್ಲಿ ನಾವಿದ್ದೀವಿ. ಜಾಗ ನಾ ಬಸಡಿ ಹಿಲ್ಸ್ ಅಂತ ಕೂಡ ಕರೀತಾರೆ ಈ ಜಾಗ. ನೀವೇನು ಒಂದು ಪಿಕಾಕ್ ಟೆಂಪಲ್ನ ನೋಡ್ತಾ ಇದ್ದೀರಾ, ಇದರ ಹೆಸರು ಗುರು ಮಂದಿರ್ ಅಂತ ಕರೀತಾರೆ. ಜೈನ್ ಕಮ್ಯುನಿಟಿ ಅವರಿಗೆ ಒಂದು ವೆರಿ ಇಂಪಾರ್ಟೆಂಟ್ ಜಾಗ ಅಂತ ಹೇಳ್ಬೋದು. ಈ ಜಾಗ ಬಂದು ಆ ಹಿಲ್ಸ್ನ ಫುಟ್ ಹಿಲ್ ಅಲ್ಲಿ ಬರುತ್ತೆ. ಸೊ ಇಫ್ ಯು ಕ್ಯಾನ್ ಸಿ ದೇರ್, ಸೊ ಆ ಜಾಗದ ಫುಟ್ ಹಿಲ್ಸಲ್ಲಿ ಈ ಒಂದು ಪಿಕಾಕ್ ಟೆಂಪಲ್ ಇರುವಂಥದ್ದು. ಈ ಪಿಕಾಕ್ ಟೆಂಪಲ್ನ ಪಿಂಚಿ ಅಂತ ಕರೀತಾರೆ. ಏನಂದರೆ ಆ ಪಿಕಾಕ್ನ ಫೆದರ್ ಏನಿರುತ್ತೆ, ಆ ಒಂದು ಫೆದರ್ನ ರೂಪ ಅಲ್ಲಿ ಇದನ್ನು ಡಿಸೈನ್ ಮಾಡಿರ್ತಾರೆ. ಸೊ ಇಟ್ಸ್ ಎ 3D ಸ್ಟ್ರಕ್ಚರ್. ಇಲ್ಲಿ ಏನಿದು ನೋಡ್ತಾ ಇದ್ದೀರಲ್ಲ, ಇದು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಹೋಲ್ಡ್ ಮಾಡುವಂಥ ಜಾಗ. ಯಾಕಂದರೆ ಇಲ್ಲಿಂದ ಅಲ್ಲಿವರೆಗೂ 81 ಫೀಟ್ ಇದೆ. ಸೊ 81 ಫೀಟ್ ಟಾಲ್, ಆ್ಯಂಡ್ ಈ ಕಡೆಯಿಂದ ಇಲ್ಲಿ 2400 square feet ಟೋಟಲ್ ಏರಿಯಾನ ಕವರ್ ಮಾಡುವಂಥ ಜಾಗ ಇದು. ಸೊ ಒನ್ ಆಫ್ ಅ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್ ಅಂತ ಇದಕ್ಕೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಇದ್ರೆ ಹೋಲ್ಡ್ ಮಾಡುತ್ತೆ. ಒಳಗೆ ಶೂಟಿಂಗ್ ಅಲ್ಲೂ ಇಲ್ಲದೇ ಇರೋದ್ರಿಂದ ಒಳಗೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನಿದೆ ಅಂದರೆ ಅಲ್ಲಿ ದೇರ್ ಇಸ್ ಅ ಮೆಡಿಟೇಷನ್ ಸ್ಪಾಟ್. ಬಹಳ ಸೈಲೆಂಟಾಗಿ, ಬಹಳ ಪೀಸ್ಫುಲ್ ಆಗಿದೆ ಮೆಡಿಟೇಷನ್ ಸ್ಪಾಟ್. ಸೊ ನೀವು ನಿಮ್ಮ ಮೈಂಡನ್ನ ಕಾಮ್ ಮಾಡಬೇಕು, ಅಥವಾ ಒಂದು ಸ್ವಲ್ಪ ಹೊತ್ತು ಈ ಜಗತ್ತಿನ ಸ್ಟ್ರೆಸ್ನೆಲ್ಲ ಬಿಟ್ಟು ನೀವು ಮೆಡಿಟೇಟ್ ಮಾಡಬೇಕು ಅಂದರೆ ಅದ್ಭುತವಾದ ಜಾಗ ಒಳಗೆ. ಆ್ಯಂಡ್ ಸೊ ಆ ಸುತ್ತಮುತ್ತ ಗೋಡೆಗಳ ಮೇಲೆ 3D ಡಾಟೆಡ್ ಸ್ಟ್ರಕ್ಚರ್ಸ್ ಕೂಡ ಇದೆ. ಸೊ ಅದರಲ್ಲಿ ಜೈನ್ನ ಸೇಂಟ್ ಆದಂಥ ಒಬ್ಬರ ಅವರ ಲೈಫ್ನ ಜರ್ನಿನ ಡಿಪೆಕ್ಟ್ ಮಾಡಿದ್ದಾರೆ ಆ ಪೇಂಟಿಂಗ್ಸ್ಗಳಲ್ಲಿ. ಅದನ್ನು ಕೂಡ ನೀವು ನೋಡ್ಬೋದು. ಅದರ ಪಕ್ಕದಲ್ಲಿ ಅವರ ಸ್ಟ್ಯಾಚು ಕೂಡ ಇದೆ. ಅದ್ರ ಜೊತೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಾನು ಏನು ಮಾತಾಡಿದ್ದೆ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೂಡ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಇಲ್ಲಿ ಮೆಡಿಟೇಟ್ ಮಾಡುತ್ತಾ ಇದ್ರೆ ಒಳಗೆ ಜಗತ್ತಿನ ಎಲ್ಲ ಸ್ಟ್ರೆಸ್ ಫ್ರೀ, ಎಲ್ಲ ಟೆನ್ಷನ್ ಎಲ್ಲ ನಿಮ್ಮ ಲೈಫಿಂದ ಆಚೆ ಇಟ್ಟು ಆರಾಮಾಗಿ ಇಲ್ಲಿ ಮೆಡಿಟೇಟ್ ಮಾಡ್ಬೋದು. ಇಟ್ಸ್ ಆ್ಯಬ್ಸಲ್ಯೂಟ್ಲಿ ಅಮೇಝಿಂಗ್. ನೀವು ಪಿಕಾಕ್ ಟೆಂಪಲ್ಗೆ ಹೋಗೋ ಮುಂಚೆ ಫಸ್ಟ್ ನಿಮ್ಮನ್ನ ವೆಲ್ಕಮ್ ಮಾಡೋದಂದರೆ ಈ ಒಂದು ಮುಖಮಂಟಪ. ಇದು ಚಂದ್ರನಾಥ ತೀರ್ಥಂಕರ ಅವ್ರದ್ದು. ಆ್ಯಂಡ್ ಈ ಜಾಗಕ್ಕೆ ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ, ಅಥವಾ ಓನ್ಲಿ ನೀವು ಪಾರ್ಕಿಂಗ್ ಫೀಸ್ ಪೇ ಮಾಡಬೇಕಾಗುತ್ತೆ, ವಿಚ್ ಇಸ್ 10 rupees. ಅದರ್ ದೆನ್ ದಟ್ ಇಲ್ಲೇನೂ ಇಲ್ಲ. ಸೊ ಮುಂಚೆ ಜನರು ಹೇಳೋ ಪ್ರಕಾರ ಇಲ್ಲಿ ಸುತ್ತಮುತ್ತ ಏನು ತಿನ್ನೋಕ್ಕೂ ಸಿಗ್ತಾ ಇರಲಿಲ್ಲ, ಆ ಥರ ಇತ್ತು ಅಂತ. ಬಟ್ ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್ ನಾವ್. ಸೊ ನಿಮಗೆ ಒಂದೂವರೆ ಕಿಲೋಮೀಟರ್ ಸುತ್ತಮುತ್ತಲ್ಲಿ ಇಲ್ಲಿ ಸಿಕ್ಕಪುಟ್ಟ ಅಂಗಡಿಗಳು ಕೂಡ ಆಗಿದೆ. ಐ ಡೋಂಟ್ ನೋ ಇಫ್ ದೇರ್ ಇಸ್ ಅ ಬ್ಯಾಕ್ ಸ್ಟೋರಿ ಟು ಇಟ್, ನನಗೆ ಗೊತ್ತಿಲ್ಲ. ನಿಮಗೆ ಯಾರಾದರೂ ಗೊತ್ತಿದ್ರೆ ಇದನ್ನು ತಿಳಿಸಿ, ಕಮೆಂಟ್ ಮಾಡಿ ತಿಳಿಸಿ. ಬಟ್ ಆನ್ ಅ ಫಸ್ಟ್ ನೋಟ್, ಇದನ್ನು ಮೊದಲನೇ ಒಂದು ಗ್ಲಾನ್ಸ್ ನೋಡಿದಾಗ, ಒಂದು ಸರ್ಫೇಸ್ ಲೆವೆಲ್ ಇದನ್ನು ಏನು ಅನಿಸುತ್ತೆ ಅಥವಾ ಇದು ಅಂದರೆ ಇದ್ರ ಬಗ್ಗೆ ಅಂದರೆ, ಹಸು ಆಗಲಿ ಹುಲಿ ಆಹಾರ ಕೊಡ್ತದೆ. ಈ ಕಡೆ ಹುಲಿ ಬಂದು ಹಸು ಮಗುವಿಗೆ ಆಹಾರ ಕೊಡ್ತದೆ. ಸೊ ಒಂದು ತಾಯಿ ಪ್ರೀತಿ ಎಂಥದ್ದು ಅಂತ ತೋರಿಸೋವಂಥ ಡಿಪಿಕ್ಷನ್ ಇದು ಅಂತ ನನಗೆ ಅವನ ಸರ್ಫೇಸ್ ಲೆವೆಲ್ ಫಸ್ಟ್ ಗ್ಲಾನ್ಸಲ್ಲಿ ನೋಡಿದಾಗ. ಸೊ ವಾಟ್ ಎವರ್ ಮೈಟ್ ಬಿ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್, ನೀವು ಕೆಟ್ಟವರ ಒಳ್ಳೆಯವರ ಒಬ್ಬರಿಗೆ ಏನೇ ಆಗಿರಲಿ, ನೀವು ತತ್ವಿರುದ್ಧವಾಗಿರಲಿ, ಬಟ್ ಮಗುಗೆ ಒಂದು ಆಹಾರ ಅಂತ ನೀಡೋಕ್ಕೆ ಬಂದಾಗ ಅದನ್ನು ತಾಯಿ ಗುಣ ಎಂಥದ್ದು ಅಂದರೆ ಅದು ತನ್ನ ಮಗುನ ಬೇರೆ ಮಗುನ ಅಂತ ನೋಡೋದಿಲ್ಲ. ಸೊ ಎಲ್ಲರೂ ಒಂದೇ ರೀತಿ ಟ್ರೀಟ್ ಮಾಡುತ್ತೆ. ಸೊ ಅಂಥದ್ದು ತಾಯಿ ಪ್ರೀತಿ ಅಂತ ತೋರಿಸುವಂಥ ಡಿಪಿಕ್ಷನ್ ಅಂತ ಸರ್ಫೇಸ್ ಲೆವೆಲಲ್ಲಿ ಇದು ಕಾಣಿಸ್ತಾ ಇದೆ. ಬಟ್ ಇದರ ಡೀಟೇಲ್ ಸ್ಟೋರಿ, ಬ್ಯಾಕ್ಗ್ರೌಂಡ್ ಸ್ಟೋರಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಮಂದಾರಗಿರಿ ಹಿಲ್ ಟಾಪ್, ಆಲ್ಸೋ ನನ್ನ ಬಸಡಿ ಬೆಟ್ಟ. ಇಲ್ಲಿ ನೀವು ಬರಬೇಕು ಅಂದರೆ ಟೈಮಿಂಗ್ಸ್ ಇರೋದು 6 to 6. ಸೊ ಅದರ ನಂತರ ಬರೋಕ್ಕೆ ಹೋಗ್ಬಿಡಿ.
ಈ ಒಂದು ಹಿಲ್ ಟಾಪ್ ಹತ್ತೋದಕ್ಕೆ ಸುಮಾರು 400 to 450 ಸ್ಟೆಪ್ಸ್ ಇದೆ. ಸೊ ವೆಲ್ ಕಾರ್ಫ್ಟ್ ಸ್ಟೆಪ್ಸ್, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಎನಿಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ಈ ನಾವು ಹೋದಂತಹ ಗುರು ಮಂದಿರ ಪಿಕಾಕ್ ಟೆಂಪಲ್ ಬಂದು ವೀಕ್ ಡೇಸಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಇರುತ್ತೆ, ನಂತರ ಮಧ್ಯಾಹ್ನ 3 ಗಂಟೆಯಿಂದ ಶುರುವಾಗುತ್ತೆ. ಬಟ್ ವೀಕೆಂಡ್ಸಲ್ಲಿ ಬೆಳಗ್ಗೆ 6 ರಿಂದ ಸಂಜೆ 6 ವರೆಗೆ ಇರುತ್ತೆ. ಸೊ ಅದ್ರ ಟೆನ್ಷನ್ ತೊಗೊಳಂಗಿಲ್ಲ, ಆ ಟೈಮಿಂಗ್ಸ್ ಒಂದು ನೋಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬರೋಕ್ಕೆ ಮುಂಚೆ. ಜಾಸ್ತಿ ಇದೆ ನಿಮಗೆ, ನನ್ನ ವಾಯ್ಸ್ ಕಂಪ್ಲೀಟಾಗಿ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ಬೆಟ್ಟ ಹತ್ತಬೇಕಾದ್ರೆ ಆ ಒಂದು ಕನ್ಸ್ಟ್ರಕ್ಷನ್ ನೋಡಿ ಅಷ್ಟೇ, ಏನೂ ಇಲ್ಲ, ಮೇಲೆ ಏನಕ್ಕೆ ಹತ್ತಬೇಕು ಅಂತ ಅನ್ಕೋಬೋದು. ಒನ್ಸ್ ಮೇಲೆ ನೀವು ರೀಚ್ ಆದಮೇಲೆ ನಿಮಗಾಗಿ ಒಂದು ಸರ್ಪ್ರೈಸ್ ವ್ಯೂ ಕಾಣಿಸ್ತಾ ಇರುತ್ತೆ. ದಿಸ್ ಈಸ್ ದ ಸರ್ಪ್ರೈಸ್ ವ್ಯೂ ಆ್ಯಂಡ್ ಐ ಆಮ್ 100% ಶ್ಯೂರ್ ಯು ವಿಲ್ ನಾಟ್ ಬಿ ಎಕ್ಸ್ಪೆಕ್ಟಿಂಗ್ ದಿಸ್. ಹಾಕೊಂಡು ಮನೆಗೆ ತೊಗೊಂಡು ಹೋಗ್ತಿದ್ರೆ ಸರ್ಫೇಸ್ ಅಲ್ಲೇ ನೀವು ನೀವು ಹೆಚ್ಚು ನೋಡ್ತಾ ಇದ್ದಾರಲ್ಲ, ಅಲ್ಲೇ ನೀವು ಸಾಕಷ್ಟು ಮೀನುಗಳನ್ನ ನೋಡ್ಬೋದು. ಎಲ್ಲ ಮೀನು ಬಂದು ಸರ್ಫೇಸ್ ಅಲ್ಲೇ ಕೂತಿದೆ, ವೆರಿ ಈಸಿ ಟು ಕ್ಯಾಚ್ ಹಿಯರ್. ಸೊ ನಮ್ಮ ಮಂದಾರಗಿರಿ ಟ್ರಿಪ್ ಮುಕ್ತಾಯ ಈ ಒಂದು ಹ್ಯೂಜ್ ಎಳ್ನೀರ್ ಜೊತೆ. ಇನ್ನೊಂಚೂರು ಹೊಡಿಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಮತ್ತೊಂದು ಹೊಸ ಜಾಗನ ತರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಬ್ಸ್ಕ್ರೈಬ್ ಮಾಡಿ.